ಬೆಳಗಾವಿ ಮಹಾನಗರಪಾಲಿಕೆ ಚುನಾವಣೆ ನಡೆದಿದೆ, ಅವು ಕೂಡ ಪ್ರಚಾರ ನಡೆದಿದೆ. ಯಾವ ಥರ ನಡೀತಾ ಇದೆ ಈಗ, ಜನರು ಯಾವ ಥರ ಸ್ಪಂದನೆ ಎಲ್ಲ ಕಡೆ ತಿರುಗಾಡ್ತಾರೆ? ಇವತ್ತು ಬೆಳಗಾವಿ ಮಹಾನಗರಪಾಲಿಕೆ ಚುನಾವಣೆ ನಮ್ಮ ಪಕ್ಷದ ಚಿಹ್ನೆ ಮೇಲೆ ನಡೀತಾ ಇದೆ. ಸುಮಾರು 26 ವರ್ಷಗಳ ನಂತರ ಪಕ್ಷದ ಚಿಹ್ನೆಯನ್ನು ಚಿಹ್ನೆ ಮೇಲೆ ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸಿದ್ದೀವಿ. ಸುಮಾರು 58 ವಾರ್ಡ್ಗಳಲ್ಲಿ 56 ವಾರ್ಡ್ಗಳಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿದ್ದಾರೆ. ಕಳೆದ 4 ದಿನಗಳಿಂದ ನಾನು ಕೂಡ ಸುಮಾರು ದಿನ 6-7 ವಾರ್ಡ್ಗಳನ್ನು ಪ್ರವಾಸ ಮಾಡಿ ಅಲ್ಲಿ ಅಭ್ಯರ್ಥಿ ಬಗ್ಗೆ ಮತಯಾಚನೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲೆಲ್ಲಿ ಹೋಗ್ತಾ ಇದ್ದೇನೋ ಅಲ್ಲಿ ಭಾಳಷ್ಟು ಒಳ್ಳೆ ರೀತಿಯಿಂದ ಜನರ ಕಡೆಯಿಂದಲೇ ನಮಗೆ ಒಂದು ಸ್ಪಂದನೆ ಬರ್ತಾ ಇದೆ. ಇವತ್ತು ಬೆಳಗ್ಗೆ ಕೂಡ ನಾನು ವಾರ್ಡ್ ನಂಬರ್ 2ರಲ್ಲಿ, ಅಲ್ಲಿಂದ ನಾನೀಗ ವಾರ್ಡ್ ನಂಬರ್ 44 ಆನಂದ್ ಚೌಹಾನ್ ಅವರ ಪ್ರಚಾರಕ್ಕೋಸ್ಕರ ನಾನು ಬಂದಿದ್ದೀನಿ. ಎಲ್ಲ ಕಡೆಯೂ ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಇಲ್ಲಿ ಇರ್ತಕ್ಕಂಥ ಶಾಸಕರಾದಂಥ ಅಭಯ್ ಪಾಟೀಲ್ರು ಇರ್ಬೋದು ಅಥವಾ ಬೆನ್ಕೆ ಅವರು ಇರ್ಬೋದು, ನಮ್ಮ ಸಂಸದರಾದಂಥ ಮಂಗ್ಲಕ್ಕ ಅಂಗಡಿಯವರು ಇರ್ಬೋದು, ಅವರು ಮಾಡಿದಂಥ ಜನಪರ ಒಂದು ಏನು ವ್ಯವಸ್ಥೆ ಇದೆ, ಜನಪರ ಅವರು ಸಹಾಯವನ್ನು ಅಥವಾ ಅನೇಕ ಸರ್ಕಾರದ ಯೋಜನೆಗಳನ್ನು ತಂದು ಮುಟ್ಟಿಸುವಂಥ ಕಾರ್ಯ ಮಾಡಿದ್ದಾರೆ. ಅದನ್ನೆಲ್ಲನೂ ಕೂಡ ನಾವು ಪ್ರಚಾರಕ್ಕೆ ಹೋದಾಗ ಜನನೇ ನಮ್ಮ ಹತ್ರ ಹೇಳಿಬಿಟ್ಟು ಭಾಳ ಒಳ್ಳೆ ರೀತಿಯಿಂದ ಕೆಲಸ ಆಗಿದೆ, ಮಹಾಪುರದಲ್ಲಿರ್ಬೋದು ಅಥವಾ ಕೋವಿಡ್ನಲ್ಲಿರ್ಬೋದು ಭಾಳ ಒಳ್ಳೆ ರೀತಿಯಿಂದ ಕೇಂದ್ರ ರಾಜ್ಯ ಸರ್ಕಾರದ ಜೊತೆಗೆ ಇಲ್ಲಿಯ ಶಾಸಕರು ಸಂಸದರು ಸ್ಪಂದಿಸಿದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಹಾಗಾಗಿ ನನಗಂತೂ ಅನಿಸುತ್ತೆ 45+ ನಮ್ಮ ಮಹಾನಗರಪಾಲಿಕೆ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ, ಮಹಾನಗರಪಾಲಿಕೆ ಮೇಲೆ ನಮ್ಮ ಧ್ವಜ ಹಾರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಚುಕ್ಕಾನ ಹಿಡಿದೇ ಹಿಡಿತೀವಿ ಅಂತಕ್ಕಂಥ ಭರವಸೆ ಇದೆ. ಬೆಳಗಾವಿ ಜನತೆಗೆ ಏನು ಹೇಳಬೇಕು? ಬೆಳಗಾವಿ ಜನರಿಗೆ ನಾನು ಹೇಳಕ್ಕೆ ಬಯಸೋದು ಏನು ಅಂತಂದರೆ, ಬೆಳಗಾವಿ ಜನ ಭಾಳ ಸುಶಿಕ್ಷಿತ ಮತ್ತು ಸುಸಂಸ್ಕೃತ ಜನ. ರಾಜಧಾನಿ ಬೆಂಗಳೂರು, ಅದರ ನಂತರ 2ನೇ ರಾಜಧಾನಿ ನಮ್ಮ ಬೆಳಗಾವಿ ಅಂಥೇಳಿ ನಾವೆಲ್ಲರೂ ಕೂಡ ನೋಡ್ತೀವಿ. ಬೆಳಗಾವಿಯ ಜನ ಭಾಳಷ್ಟು ಸುಜ್ಞರಿದ್ದಾರೆ, ಅವರು ಬಹಳ ವಿಚಾರವಂತರಿದ್ದಾರೆ. ಯಾವ ಸರ್ಕಾರವನ್ನು ತಂದುಕೊಟ್ರೆ ನಮ್ಮ ಕೆಲಸ ಕಾರ್ಯಗಳು ಆಗ್ತವೆ ಅನ್ನೋದು ಅವರಿಗೆ ಗೊತ್ತಿರುವಂಥದ್ದು. ಹಾಗಾಗಿ ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳು, ಸ್ಮಾರ್ಟ್ ಸಿಟಿ ಯೋಜನೆಗಳು ಮತ್ತು ಅವ್ರಿಗೂ ಕೂಡ ಒಂದು ವಿಶ್ವಾಸ ಇದೆ. ನಮ್ಮ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಹಾನಗರಪಾಲಿಕೆ ಮೇಲೆ ಬಂದಮೇಲೆ ಬೆಳಗಾವಿಯ ಸರ್ವತೋಮುಖ ಅಭಿವೃದ್ಧಿ ಆಗೇ ಆಗ್ತದೆ. ಸ್ವಚ್ಛತೆ ಇರ್ಬೋದು, ರಸ್ತೆಗಳ ಸುಧಾರಣೆ ಇರ್ಬೋದು, ಚರಂಡಿಗಳಿರ್ಬೋದು, ರಸ್ತೆಗಳಿರ್ಬೋದು, ಆಮೇಲೆ ಗಾರ್ಡನ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಏನೇನು ನಮ್ಮ ಮಹಾನಗರಪಾಲಿಕೆಯಿಂದ ಆಗಬೇಕಾದಂಥ ಎಲ್ಲ ಕೆಲಸದವೆ 100% ಆಗ್ತದೆ ಅಂತಕ್ಕಂಥ ಭರವಸೆಯನ್ನು ನಾನು ನನ್ನ ಬೆಳಗಾವಿ ಜನರಿಗೆ ಕೊಡೋದಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಮೊಳಗಿದೆ ಮಹಾನಗರ ಪಾಲಿಕೆಗಳ ಚುನಾವಣೆಯ ವಾರ್. ಕುಂದಾನಗರಿಯಲ್ಲಿ ರಂಗೇರಲಿದೆ ಚುನಾವಣೆಯ ಹಂಗಾಮ. ನಿಮ್ಮ ಕಾರ್ಪೊರೇಟರ್ 5 ವರ್ಷಗಳಲ್ಲಿ ಮಾಡಿದ್ದೇನು? ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಗೆಲ್ಲೋರು ಯಾರು? ಟಕ್ಕರ್ ನೀಡೋರು ಯಾರು? ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆಯ S9 TV ಬೃಹತ್ ಕವರೇಜ್, S9 TV ಸ್ಪೆಷಲ್ ವಾರ್ಡ್ ವಾರ್.